नमस्कार, नानु डॉक्टर अक्षय, कंसल्टेंट गायनेकोलॉजिस्ट मत्तु इनफर्टिलिटी स्पेशलिस्ट एलटीएस आस्पत्रे राजाजी नगर। इवत्तु नानु हेळ्ळक्के बयसो टॉपिक एनंत अंद्रे आईवीएफ अथवा टेस्ट ट्यूब बेबी। टेस्ट ट्यूब बेबी अंदरे एनु अंत, टेस्ट ट्यूब बेबी अंदरे वीर्याणु मत्तु अंडानुन ल्याब अल्लि अदन्न फर्टिलैजेशन माडि ಅದು ಭ್ರೂಣ ಆದಮೇಲೆ ಅದನ್ನ ಗರ್ಭಕ್ಕೆ ಒಳಗಡೆ ಹಾಕೋದನ್ನ ಐವಿಎಫ್ ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೇಳ್ತಾರೆ. ಇದಕ್ಕೆ ಇನ್ನೊಂದು ಎಲ್ಲ ಲ್ಯಾಬ್ ಅಲ್ಲೂ ಮಾಡೋದು ಅಂತ ಏನಂದ್ರೆ ಇಕ್ಸಿ ಅಂತ ಹೇಳ್ತಾರೆ, ಇಂಟ್ರಾ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಹೀಗಂದ್ರೆ ಏನು, ಇಲ್ಲಿ ಒಂದು ಅಂಡಾಣಗೆ ಒಂದು ವೀರ್ಯನ ಲ್ಯಾಬ್ ಅಲ್ಲಿ ಫರ್ಟಿಲೈಸೇಷನ್ ಮಾಡಿ ಅದನ್ನ ಭ್ರೂಣ ಮಾಡಿ ಅದಾದ ಮೇಲೆ ಗರ್ಭಕ್ಕೆ ಒಳಗಡೆ ಹಾಕೋದು. ಸೊ ಏನು ಇದಕ್ಕೆ ಇಂಡಿಕೇಷನ್ಸ್ ಅಂದರೆ ಯಾರ್ಯಾರಿಗೆ ಐ ವಿ ಎಫ್ ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ನಾವು ಮಾಡ್ತೀವಿ ಅಂತ. ಫಸ್ಟು ಏನಂತ ಅಂದರೆ, ಎರಡು ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿರೋರಿಗೆ ಅಥವಾ ಮದುವೆ ಆಗಿ 5 ವರ್ಷ ಆಗಿರುತ್ತೆ ಅವರಿಗೆ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಒಂದು ಸಮಸ್ಯೆ ಇರುತ್ತೆ. ಅಂದರೆ ಟ್ಯೂಬ್ಸ್ ಓಪನ್ ಇರುತ್ತೆ, ಅಂಡಾಣು ಪ್ರತಿ ತಿಂಗಳು ರಿಲೀಸ್ ಆಗ್ತಾ ಇರುತ್ತೆ ಮತ್ತು ಸೆಮೆನ್ನು ಸಹ ನಾರ್ಮಲ್ ಇರುತ್ತೆ, ಅಂದರೆ ವೀರ್ಯನೂ ನಾರ್ಮಲ್ ಇರುತ್ತೆ. ಅವ್ರಿಗೆ ಆಲ್ರೆಡಿ IUI ಟ್ರೈ ಆಗಿರುತ್ತೆ ಬಟ್ ಅವರು ಪ್ರೆಗ್ನೆನ್ಸಿ ಆಗಿರಲ್ಲ. ಸೊ ಅವ್ರಿಗೂ IVF ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ಮಾಡಬೇಕು. ನೆಕ್ಸ್ಟು ಇನ್ನೊಂದು ಏನು ಇಂಡಿಕೇಷನ್ ಅಂತ ಅಂದರೆ, ವೀರ್ಯದಲ್ಲಿ ಸಮಸ್ಯೆ ಇರೋರಿಗೆ, ಅದು ಮೇಲ್ ಫ್ಯಾಕ್ಟರ್ ಇನ್ಫರ್ಟಿಲಿಟಿ ಅಂತ ಹೇಳ್ತಾರೆ. ಅಂದರೆ ವೀರ್ಯದಲ್ಲಿ ಕೌಂಟ್ ಕಡಿಮೆ ಇರೋದು ಅಥವಾ ಓಡಾಡೋ ಶಕ್ತಿ ಮೊಟಿಲಿಟಿ ಕಡಿಮೆ ಇರೋದು ಅಥವಾ ಅವ್ರದ್ದು ಶೇಪಲ್ಲಿ ಅಬ್ನಾರ್ಮ್ಯಾಲಿಟಿ ಇದೆ ಅಂದರೆ ಮಾರ್ಫಾಲಜಿಲಿ ಪ್ರಾಬ್ಲಮ್ ಇದ್ದವರಿಗೆ ಇದು ಇಕ್ಸಿ ಅಂತ ಮಾಡ್ತೀವಿ. IVF ಇದರ ಕಾರ್ಯ ಹೇಗೆ ಅಂದರೆ, ವಾಟ್ ಆರ್ ದ ಸ್ಟೆಪ್ಸ್ ಆಫ್ IVF? ಈಗ ಸೊ ಈಗ ಮುಟ್ಟಾದ ಅಂದರೆ ಋತುಚಕ್ರದ ಎರಡನೇ ದಿನ ಮಹಿಳೆಯರು ಆಸ್ಪತ್ರೆಗೆ ಬರ್ತಾರೆ. ಆವಾಗ ನಾವು ಒಂದು ಸ್ಕ್ಯಾನಿಂಗ್ ಅಂತ ಮಾಡಿ, ಅಂದರೆ ಅಲ್ಟ್ರಾಸೌಂಡ್ ಪರೀಕ್ಷೆ ಮಾಡಿ ಅವ್ರದ್ದು ಎಕ್ಸ್ ಕೆಪಾಸಿಟಿ ಎಷ್ಟಿದೆ ಅಂತ ಸ್ಕ್ಯಾನಿಂಗಲ್ಲಿ ನೋಡ್ತೀವಿ ಮತ್ತು ಕೆಲವು ಬ್ಲಡ್ ಟೆಸ್ಟ್ ಮಾಡಿಸಿ ಇವ್ರದ್ದು ಹಾರ್ಮೋನ್ ಎಲ್ಲ ವಿತಿನ್ ನಾರ್ಮಲ್ ಲಿಮಿಟ್ಸ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಅದಾದಮೇಲೆ ನಮಗೆಲ್ಲ ಓಕೆ ಅಂತ ಅನ್ನಿಸ್ದಾದಮೇಲೆ ಇವ್ರಿಗೆ ಮುಟ್ಟಾಗಿದ್ದ ಎರಡನೇ ದಿನದಿಂದನೇ ಅವ್ರಿಗೆ ಚುಚ್ಚುಮದ್ದುಗಳನ್ನ ಕೊಡ್ತೀವಿ. ಆಲ್ಮೋಸ್ಟ್ ಇದು 10-12 ದೇಸ್ ಚುಚ್ಚುಮದ್ದು, 10-12 ದಿನ ಚುಚ್ಚುಮದ್ದನ್ನ ಕೊಡ್ತೀವಿ. ಸೊ ಮುಟ್ಟಾಗಿದ್ದ ಎರಡನೇ ದಿನದಿಂದ ಅವರು ಡೈಲಿ ಹಾಸ್ಪಿಟಲ್ಗೆ ಬರಬೇಕಾಗುತ್ತೆ ಬರೀ ಇಂಜೆಕ್ಷನ್ ಹಾಕ್ಸ್ಕೊಳ್ಳಿದ್ದಕ್ಕೆ. ಬಟ್ ಅದಾದಮೇಲೆ ನಾವು ಇನ್ ಬಿಟ್ವೀನ್ ಅವ್ರಿಗೆ ಒಂದು 2-3 ಸರಿ ಸ್ಕ್ಯಾನಿಂಗ್ ಮಾಡ್ತೀವಿ. ಅಲ್ಟ್ರಾಸೌಂಡ್ ಪರೀಕ್ಷೆಯಲ್ಲಿ ನಾವು ಏನು ನೋಡ್ತೀವಿ ಅಂತ ಅಂದರೆ ಎಷ್ಟು ಮೊಟ್ಟೆಗಳು ಬೆಳವಣಿಗೆ ಆಗ್ತಾ ಇದೆ ಅಂತ ನೋಡ್ತೀವಿ. ಸೊ ಅವರವ್ರ ಕೆಪ್ಯಾಸಿಟಿ ಅಂದರೆ ಅವ್ರ ಏಜ್ಗೆ ತಕ್ಕಂತೆ ಅವರ ಎಗ್ ಕೆಪ್ಯಾಸಿಟಿ ತಕ್ಕಂತೆ ಅವ್ರಿಗೆ ಮೊಟ್ಟೆಗಳು ಬೆಳವಣಿಗೆ ಆಗುತ್ತೆ. ಸೊ ಅದಾದಮೇಲೆ 10-12 ದಿನ ಇಂಜೆಕ್ಷನ್ ಆದಮೇಲೆ ಈಗ ಮುಟ್ಟಾಗ ಜಾಗ ಈಗ ಎಲ್ಲ ಎಗ್ ಅಂಡಾಣುಗಳು 18 mm ತಲುಪಿದಾದಮೇಲೆ ನಾವು ಈ ಎಗ್ ರಪ್ಚರ್ ಆಗೋದಕ್ಕೆ ಒಂದು ಇಂಜೆಕ್ಷನ್ ಕೊಟ್ಟು ಇವ್ರನ್ನ 36 ಅವರ್ಸ್ ಆದಮೇಲೆ ಹಾಸ್ಪಿಟಲ್ಗೆ ಕರಿತೀವಿ. ಹಾಸ್ಪಿಟಲಲ್ಲಿ ನಾವು ಇವ್ರಿಗೆ ಆನ್ ಎಂಟಿ ಸ್ಟಮಕ್ ಅಂದರೆ ಖಾಲಿ ಹೊಟ್ಟೆನಲ್ಲಿ ಬರ್ತಾರೆ. ಅದಾದಮೇಲೆ ಅಂಡರ್ ಇದು ಜನರಲ್ ಅನಸ್ತೀಶಿಯಾದಲ್ಲಿ ಈ ಎಗ್ ರಿಟ್ರೀವಲ್ ಅಂದರೆ ಈ ಅಂಡಾಣುಗಳನ್ನು ನಾವು ಇದನ್ನು ಕಲೆಕ್ಷನ್ ಮಾಡ್ತೀವಿ. ಹೇಗೆ ಅಂತ ಅಂದರೆ ಕೆಳಗಡೆಯಿಂದ ಒಂದು ಸೂಜಿ ಹಾಕಿ ಈ ಎಗ್ನೆಲ್ಲ ನಾವು ಸಕ್ಷನ್ ಅಂದರೆ ಅದನ್ನು ಪ್ರೆಷರಲ್ಲಿ ಈ ಎಗ್ನ ಸೂಜಿ ಮೂಲಕ ಇದನ್ನೆಲ್ಲ ಸಕ್ ಮಾಡ್ಕೊತೀವಿ. ಇದಾದಮೇಲೆ ನಮ್ಮಲ್ಲಿ ಭ್ರೂಣ ತಜ್ಞರು ಇರ್ತಾರೆ, ಅವರು ಈ ಎಗ್ನ ಒಂದು ಎಗ್ಗೆ ಒಂದು ಸ್ಪರ್ಮ್ ಹಾಕಿ ಇದನ್ನು ಲ್ಯಾಬಲ್ಲಿ ಅಂದರೆ ಪ್ರಯೋಗಾಲಯದಲ್ಲಿ ಇದನ್ನು ಭ್ರೂಣ ಮಾಡ್ತಾರೆ. ಇದು ನಮ್ಮದು ಈಗ ಎಗ್ ಪಿಕಪ್ ಆಗಿದ್ದ ದಿನ ಅಂದರೆ ಈ ಅಂಡಗಳನ್ನ ತಗೊಳ್ಳೋ ದಿನ ನಮಗೆ 10 eggs ಬಂದಿರ್ಬೋದು. ಬಟ್ ಫೈನಲ್ ಅಂದರೆ ಎಷ್ಟು ಭ್ರೂಣ ಆಗುತ್ತೆ ಅನ್ನೋದು ಅದರ ಎಗ್ ಕ್ವಾಲಿಟಿ ಮೇಲೆ ಮತ್ತು ಸ್ಪರ್ಮ್ ಕ್ವಾಲಿಟಿ ಮೇಲೆ ವೀರ್ಯ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕೆಲವ್ರಿಗೆ 10 eggs ಬಂದಿರ್ಬೋದು ಎಗ್ ಪಿಕಪ್ ಆಗೋದನ್ನು, ಬಟ್ ಕೊನೆಗೆ ಅವ್ರಿಗೆ 4 ಭ್ರೂಣ ಫಾರ್ಮ್ ಆಗ್ಬೋದು. ಅದು ಹೇಗೆ ಅಂತ ಅಂದರೆ ಅವರವರ ಎಗ್ ಕ್ವಾಲಿಟಿ ಮತ್ತು ಸ್ಪರ್ಮ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಆ್ಯಕ್ಚುಲಿ ಬ್ಲಾಸ್ಟ್ ಅಂತ ಹೇಳ್ತಾರೆ, ಅಂದರೆ ಇದು ಎಗ್ ಪಿಕಪ್ ಆದಮೇಲೆ 5 ದಿನ ಆದಮೇಲೆ ಒಂದು ಭ್ರೂಣ ಫಾರ್ಮ್ ಆಗುತ್ತೆ.
ಅದು ಐದನೇ ದಿನದ ತನಕ ಭ್ರೂ 5 ದಿನ ಆದಮೇಲೆ ಭ್ರೂಣ ಫಾರ್ಮ್ ಆಗಿದೆ ಅಂತ ಅಂದರೆ ಅದು ಒಳ್ಳೆ ಕ್ವಾಲಿಟಿ ಭ್ರೂಣ ಅಂತ. ಆ ಭ್ರೂಣನ ನಾವು ನೆಕ್ಸ್ಟ್ ಸೈಕಲ್ ಅಂದರೆ ನೆಕ್ಸ್ಟ್ ಋತುಚಕ್ರದಲ್ಲಿ ಅವರಿಗೆ ಮುಟ್ಟಾಗಿದೆ ಎರಡನೇ ದಿನ ಬಂದಾಗ ಅದು ನೆಕ್ಸ್ಟ್ ಎಷ್ಟೆಷ್ಟು ಭ್ರೂಣ ಇರುತ್ತೋ ಜಾಸ್ತಿ ಭ್ರೂಣ ಬಂದಿದೆ ಅದನ್ನು ನಾವು ಫ್ರೀಸ್ ಮಾಡ್ತೀವಿ. ಶೀತಲೀಕರಣ ಅಂತಾರೆ ಫ್ರೀಸ್ ಅಂತ. ಅದನ್ನು ನಾವು ಅದು ಅದೇ ಅಂದರೆ ಹಾಳಾಗದೇ ಇರೋ ಥರ ಅದು ಕಂಡೀಷನಲ್ಲಿ ನಮ್ಮ ಲ್ಯಾಬಲ್ಲಿ ಭ್ರೂಣ ತಜ್ಞರು ಇದನ್ನು ಫ್ರೀಸ್ ಮಾಡಿ ಇಟ್ಟಿರ್ತಾರೆ. ಸೊ ಇದಾದಮೇಲೆ ನೆಕ್ಸ್ಟು ಮುಟ್ಟಾಗಿದ್ದು ಎರಡನೇ ದಿನ ಬಂದಾಗ ಅವ್ರಿಗೆ ಆಲ್ಮೋಸ್ಟ್ 1-10 to 12 days ಟ್ಯಾಬ್ಲೆಟ್ ಕೊಟ್ಬಿಟ್ಟು ಅದನ್ನು ಎಂಡೋಮೆಟ್ರಿಯಮ್ ಅಂತಾರೆ ಗರ್ಭಕೋಶದ ಪದರ ಬೆಳೆಯೋದಕ್ಕೆ ನಾವು ಟ್ಯಾಬ್ಲೆಟ್ ಕೊಡ್ತೀವಿ. ಇದು ಪದರ ನಮಗೆ ಆಲ್ಮೋಸ್ಟ್ 1-12 mm ಬಂತು ಅಂತ ಅಂದರೆ ಅವಾಗ ಸಸ್ಟೈನ್ ಇಂಜೆಕ್ಷನ್ ಅಂತ ಸ್ಟಾರ್ಟ್ ಮಾಡಿ 5 ದಿನ ಆದಮೇಲೆ ಈ ಭ್ರೂಣನ ಟ್ರಾನ್ಸ್ಫರ್ 5 ದಿನ ಆದಮೇಲೆ ಈ ಭ್ರೂಣನ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಭ್ರೂಣ ಟ್ರಾನ್ಸ್ಫರ್ ಮಾಡೋ ದಿನ ನಿಮ್ಗೆ ಯಾವುದೇ ಅನಸ್ತೀಶಿಯಾ ಸಹ ಕೊಡಲ್ಲ. ಜಸ್ಟ್ ನೀವು ಊಟ ತಿಂಡಿ ಎಲ್ಲ ತಿನ್ಕೊಂಡು ನಾರ್ಮಲ್ಲಾಗಿ ಜಸ್ಟ್ ಒಂದು ಸ್ಮಾಲ್ ಕೆಥೆಟರ್ ಮೂಲಕ ನಿಮಗೆ ಭ್ರೂಣ ಹಾಕ್ತೀವಿ. ಸೊ ನಮಗೀಗ ಯಾವಾಗ ಪ್ರೆಗ್ನೆನ್ಸಿ ಗೊತ್ತಾಗುತ್ತೆ ಅಂತಂದರೆ ಈಗ ಭ್ರೂಣ ಹಾಕಿದ 1 ವಾರ ಆದಮೇಲೆ ಒಂದು ಬೀಟಾ ಎಚ್ ಸಿ ಜಿ ಅಂತ ಟೆಸ್ಟ್ ಮಾಡ್ತೀವಿ. ಅದರಲ್ಲಿ ನಿಮಗೆ ಪ್ರೆಗ್ನೆನ್ಸಿ ಗೊತ್ತಾಗುತ್ತೆ. ಬೀಟಾ ಎಚ್ ಸಿ ಜಿ ಮೋರ್ ದ್ಯಾನ್ 5 ಬಂದಿದೆ ಅಂತ ಅಂದರೆ ನಿಮ್ಮದು ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತ ಅರ್ಥ. ಸೊ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ ಏನಂತ ಅಂದರೆ ನಾನು IVF ಮಾಡಿಸ್ಕೊಂಡಿದ್ದೀನಿ ನಾವು ರೆಸ್ಟ್ ತೊಗೋಬೇಕಾ ಅನ್ನೋದು ಒಂದು ಡೌಟ್ ಇರುತ್ತೆ. ಸೊ ಆ್ಯಕ್ಚುಲಿ ಎಂಬ್ರಿಯೋ ಟ್ರಾನ್ಸ್ಫರ್ ಆಗಿದ್ದು 1-3 days ಮಾತ್ರ ಅದು ಇಂಪ್ಲಾಂಟೇಷನ್ ಅಂದರೆ ಭ್ರೂಣ ಹೋಗಿ ಗರ್ಭಕೋಶದ ಪದರದಲ್ಲಿ ಕಚ್ಕೋಬೇಕು. ಅದಾದಮೇಲೆ 3 days ಆದಮೇಲೆ ನಾವು ಯಾವುದು ರೆಸ್ಟ್ನ ರೆಕಮೆಂಡ್ ಮಾಡಲ್ಲ. ನೀವು ಕೆಲಸಕ್ಕೆ ಹೋಗಂಗಿದ್ರೆ ಅದೂ ಹೋಗ್ಬೋದು, ಯಾವುದು ರೆಸ್ಟನ್ನು ಮಾತಿಲ್ಲ. ನಮ್ಮ ಹಾಸ್ಪಿಟಲ್ ರಾಜಾಜಿನಗರ ILTS ಹಾಸ್ಪಿಟಲಲ್ಲಿ ಡಾಕ್ಟರ್ ಬಿ ರಮೇಶ್ ಅವರು ಫರ್ಟಿಲಿಟಿ ಸ್ಪೆಷಲಿಸ್ಟಾಗಿ 2004 ಕಾರ್ಯ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಹಾಸ್ಪಿಟಲ್ಗೆ ಒಂದು 70-80% ಸಕ್ಸಸ್ ಇದೆ. ಮತ್ತು ಇಲ್ಲಿ ಒಳ್ಳೆ ಭ್ರೂಣ ತಜ್ಞರು ಸಹ ಇದ್ದಾರೆ. ಸೊ ನಿಮಗೆ ಟ್ರೀಟ್ಮೆಂಟ್ ಬೇಕಂತ ಅಂದರೆ ನಮ್ಮ ಹಾಸ್ಪಿಟಲ್ಗೆ ಭೇಟಿ ಮಾಡಿ. ಥ್ಯಾಂಕ್ ಯು.